ವೀಕ್ಷಕರೆ ನಮಸ್ಕಾರ ಸಿದ್ಧಗಂಗಾ ಮಠದ ರಘು ತುಮಕೂರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಮನೆ ಮನೆ ಮಾತು ತಂದ್ರೆ ಅದು ಅತಿಶಯೋಕ್ತಿ ಇಲ್ಲ ಈಗ ರಘು ತುಮಕೂರು ಅವರು ನಮ್ಮ ಜೊತೆಗೆ ಇದ್ದಾರೆ ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಗ್ಗೆ ಹಾಗೂ ತಪೋವನದ ಬಗ್ಗೆ ಇವರ ಮನಸ್ಸಿಗೆ ಅನಿಸಿದಂತ ಒಂದಷ್ಟು ವಿಷಯಗಳನ್ನು ಇವರ ಜೊತೆ ಕೇಳೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ತಪೋವನ ನೀವು ಬಂದ್ರಿ ಬಂದ ತಕ್ಷಣ ಹಲವಾರು ಬೈಟ್ಸ್ಗಳು ತಗೊಂಡ್ರಿ ಪೂಜ್ಯರ ವಿಷಯಗಳನ್ನ ಹಾಗೂ ಎಲ್ಲರೂ ಸಹಿತವಾಗಿ ಸದ್ಭಕ್ತರು ಒಂದಷ್ಟು ವಿಷಯಗಳನ್ನ ಎಲ್ಲ ಹೇಳ್ತಾ ಬಂದರು ನಿಮ್ಮ ಹತ್ರ ಸೊ ತಪೋವನದ ಪರಿಕಲ್ಪನೆ ಹೇಗಿದೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸು ಇಲ್ಲಿಗೆ ಬಂದ ತಕ್ಷಣನೇ ನಾನು ತುಂಬ ಓಡಾಡಿದ್ದೀನಿ ನಿಮ್ಗೆ ಗೊತ್ತಿರೋ ಹಂಗೆ ಪ್ರಕೃತಿ ಸೌಂದರ್ಯದಲ್ಲಿ ನಾನು ತುಂಬ ಓಡಾಡಿದ್ದೀನಿ ಅದರಲ್ಲೂ ಒಬ್ಬೊಬ್ಬನೇ ಹೋಗ್ತಿರ್ತೀನಿ ನಾನು ಓಕೆ ಒಂದು ಲೆವೆಲ್ಗೆ ಇರುತ್ತೆ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಬಂದ ತಕ್ಷಣ ತುಂಬ ಖುಷಿ ಆಯಿತು ಈ ಪ್ರಕೃತಿ ಮತ್ತು ಇಲ್ಲಿ ಗಿಡ ಮರಗಳು ತುಂಬ ಖುಷಿ ಆಯಿತು ಮತ್ತು ಪಕ್ಕದಲ್ಲಿ ಬೆಟ್ಟ ಇದೆ ಪಕ್ಕದಲ್ಲಿ ಕೆರೆ ಇದೆ ಅದರಿಂದ ತುಂಬ ಖುಷಿ ಆಯಿತು ಮತ್ತು ನಮ್ಮ ಬುದ್ಧಿಯವ್ರನ್ನ ನಾನು ಒಂದು 7-8 ವರ್ಷದ ಹಿಂದೆನೇ ನಾನು ಅಜಯ ದೇವಸ್ಥಾನದಲ್ಲಿ ನೋಡಿದ್ದೆ ಮೈದಾಳದಲ್ಲಿ ಅಜಯ ದೇವಸ್ಥಾನದಲ್ಲಿ ಅವರು ಬರ್ತಾ ಇದ್ರು ಅಂದರೆ ವರ್ಷಾಚರಣೆ ಆ ಥರ ಎಲ್ಲ ಮಾಡಿದಾಗ ಬರೋರು ಅವಾಗ ನಾನು ದೂರದಿಂದ ಮಾತಾಡ್ತಿದ್ದೆ ಅವ್ರಿಗೆ ಭಯ ನಮಗೆ ಬುದ್ಧಿಯವ್ರು ಏನಾದರೂ ಅಂದ್ಬಿಡ್ತಾರೆ ಯಾಕಪ್ಪ ಅಂತ ಇನ್ನು ಚಿಕ್ಕ ಹುಡುಗರಲ್ವಾ ಸೊ ಅವ್ರು ಮಾತಾಡ್ಬೇಕಾದ್ರೆ ದೂರದಿಂದ ನಿಂತ್ಕೊಂಡು ನಾನು ಅವಾಗಲೇ ಮೊಬೈಲಲ್ಲಿ ಹಿಂಗೆ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಆಸಕ್ತಿ ನಿಮಗೆ ತುಂಬ ಆಸಕ್ತಿ ಇವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಆಮೇಲೆ ಬಟ್ ಆವಾಗೆಲ್ಲ ಕ್ಲಾರಿಟಿ ಇರಲಿಲ್ಲ ಮೊಬೈಲೆಲ್ಲ ಸುಮ್ಮನೆ ನೋಡುವೆ ಆಮೇಲೆ ಇನ್ನು ನೀವು ಇವಾಗಲೂ ನೋಡ್ಬೋದು 2013-14 ನನ್ನ ಫೇಸ್ಬುಕ್ಕಲ್ಲಿ ಇವ್ರ ಫೋಟೋ ಮತ್ತು ಅವ್ರದ್ದು ಏನು ಬರ್ದಿರ್ತಾನ ಅವಾಗಲೇ ನಾನೇನೆ ಎಲ್ಲ ಬರೆದುಬಿಟ್ಟು ಕೆರಡೆ ಇವ್ರದ್ದು ಹೆಸರು ಹಾಕ್ಬಿಟ್ಟು ನಾನು ಪೋಸ್ಟ್ ಮಾಡುವೆ ಆ ಟೈಮಲ್ಲೇ 2-3 ಸಾವಿರ ಲೈಕ್ಸ್ಗಳು ತುಂಬ ಚೆನ್ನಾಗಿ ಇವ್ರ ಬುದ್ಧಿಯವ್ರಿಗೆ ಗೊತ್ತು ಅಂತಲೇ ಬಟ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಕ್ಯಾಮ್ರಾ ಎಲ್ಲ ತೊಗೊಂಡ್ಮೇಲೆ ಇಲ್ಲ ನಮ್ಮ ಅಕ್ಕಪಕ್ಕದ ಮಠಗಳು ಒಂದು ಈ ಪ್ರಕೃತಿ ಸೌಂದರ್ಯನ ನಾನು ಜಗತ್ತಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಇವಾಗ ಇದು ಮಾಡ್ತಾರೆ ತುಂಬ ಖುಷಿಯಾಗುತ್ತಣ ಪರಮ ಪೂಜ್ಯರ ಈ ಒಂದು ಪರಿಕಲ್ಪನೆ ನಿಮಗೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಪ್ರಭಾವ ಬೀರಬಹುದಣ್ಣ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ ಬಂದ್ರಿ ಕ್ಷೇತ್ರಕ್ಕೆ ಸೊ ಈ ನಂತರ ನಾವು ಸಿಟಿಲಿ ಇದ್ದು ಏನು ಡಿಜಿಟಲ್ ಈ ತಂತ್ರಜ್ಞಾನ ಹೇಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ನೋಡು ಟಿವಿ ನೋಡು ಇಷ್ಟೇ ಆಗ್ಬಿಟ್ಟಿತ್ತು ಬಟ್ ಇಲ್ಲಿ ಬಂದು ಏನೋ ಒಂಥರ ಅದನ್ನು ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕಾಗಲ್ಲ ಅಷ್ಟು ತುಂಬ ಒಂಥರ ಕಳೆದೋಗ್ಬಿಟ್ಟಿದ್ದೀವಿ ಬೇರೆ ಒಂದು ಪ್ರಪಂಚ ಇಲ್ಲ ಇದೇ ಒಂದು ಪ್ರಪಂಚನೇನೋ ಅನ್ನೋ ಫೀಲ್ ಆಗ್ತಾ ಇದೆ ಮತ್ತು ಇಲ್ಲಿ ನೆರೆದಿರೋಂಥ ಭಕ್ತಾದಿಗಳೆಲ್ಲ ಎಲ್ಲರನ್ನೂ ಒಂದು ಗೌರವದಿಂದ ನೋಡೋದು ಇವೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬರ್ತಾನೆ ಇರ್ತೀನಿ ಮತ್ತು ನನ್ನ ಫ್ಯಾಮಿಲಿನ ನಾನು ಕರ್ಕೊಂಬರ್ಬೇಕಂತ ತುಂಬ ಖುಷಿ ಆಯ್ತು ನಿಮ್ಮ ಈ ಮಾತು ಅದು ನೋಡಿ ಹೇಗಿದೆ ಅಂತಂದರೆ ಪೂಜ್ಯರ ಒಂದಷ್ಟು ವಿಚಾರಧಾರೆಗಳು ಒಬ್ಬ ವ್ಯಕ್ತಿ ತಿಳ್ಕೊಂಡ ಅಂತಂದರೆ ತನ್ನ ಸುತ್ತಮುತ್ತ ಇರುವ ಎಲ್ಲರಿಗೂ ತಿಳಿಸುವಂಥದ್ದಾಗ್ತದೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಿಮ್ಮ ಮಾತು ಈ ಮಾತು ತುಂಬ ಖುಷಿ ಆಯ್ತು ಇಲ್ಲ ನಾನು ನಿಜವಾಗ್ಲೂ ನನ್ನ ಕುಟುಂಬ ಸಹಿತ ಅವ್ರನ್ನ ಬಂದು ಬಿಟ್ಬಿಡ್ಬೇಕು ಅವ್ರ ಪಾಡು ಅವ್ರು ನೋಡಿಕೊಂಡು ಆ ಥರ ಇರಬೇಕು ಒಂದು ಏಕಾಂಗಿತನ ಇರುತ್ತಲ್ಲ ಅವರೆಲ್ಲ ತುಂಬ ತುಂಬ ಖುಷಿ ಆಯಿತು ಸೊ ಅದರಿಂದ ನೀವು ಸಹ ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಮತ್ತೆ ನಿಮ್ಮ ಪೇಜ್ ಸಹ ಇನ್ನು ಮುಂದೆ ಖಂಡಿತವಾಗ್ಲೂ ಒಂದು ಒಳ್ಳೆ ನಮ್ಮ ಮಠದ ಪೇಜ್ಗಳಿಂದನೂ ನಿಮ್ಮ ಪೇಜ್ನ ನಾವು ಶೇರ್ ಮಾಡ್ತಿರ್ತೀವಿ ಓಕೆ ಸ್ನೇಹಿತರೆ ಸಿಗೋಣ ಧನ್ಯವಾದ